ಸಿಎಂ ಸಿದ್ದರಾಮಯ್ಯ ಕೊನೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳ ಸರಮಾಲೆಯನ್ನ ಪ್ರಧಾನಿ ಮುಂದೆ ತೆರೆದಿಟ್ಟಿದ್ದಾರೆ. ಬರ ಪರಿಹಾರ ಸೇರಿದಂತೆ ರಾಜ್ಯಕ್ಕೆ ನೆರವಿನ ಹಸ್ತ ಚಾಚಿ ಅಂತ ಮೋದಿಗೆ ಮನವಿ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಲವು ಬಾರಿ ಡೆಲ್ಲಿ ಫ್ಲೈಟ್ ಹತ್ತಿ ಹೋಗಿದ್ರು, ಮೋದಿ ಮೀಟ್ ಆಗೋ ಕಾಲ ಕೂಡಿ ಬಂದಿರಲಿಲ್ಲ. ಇದುವರೆಗೂ ಭೇಟಿಗೆ ಕಾಲಾವಕಾಶ ನೀಡದ ಮೋದಿ ಇವತ್ತು ಸಿಎಂಗೆ ಆಹ್ವಾನ ನೀಡಿದ್ರು. ಕರ್ನಾಟಕದ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಅವಕಾಶ ಮಾಡಿಕೊಟ್ರು. ಡೆಲ್ಲಿಯಲ್ಲಿ ಪ್ರಧಾನಿ ಮೋದಿ ಭೇಟಿ ಮಾಡಿದ ಸಿಎಂ, ಕೇಂದ್ರದಿಂದ ಪರಿಹಾರಕ್ಕಾಗಿ ಸಿದ್ದರಾಮಯ್ಯ ಕೋರಿಕೆ. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟು ಕರುನಾಡಲ್ಲಿ ಬರ ಛಾಯೆ ಆವರಿಸಿದೆ. ರೈತರಿಗೆ ಈ ಬರಗಾಲದಲ್ಲಿ ಸರ್ಕಾರವೇ ಆಸರಿಯಾಗಬೇಕಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಬರಗಾಲ ಎದುರಿಸಲು ರಾಜ್ಯಕ್ಕೆ ಪರಿಹಾರ ನೀಡಬೇಕಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿ ಮಾಡಿದ್ರು. ಡೆಲ್ಲಿಯಲ್ಲಿರೋ ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಬರ ಪರಿಹಾರ, ನೀರಾವರಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ರು. ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. 236 ತಾಲೂಕುಗಳ ಪೈಕಿ 223 ತಾಲೂಕುಗಳು ಬರಗಾಲ ಪೀಡಿತವಾಗಿದೆ ಅಂತ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ಮನದಟ್ಟು ಮಾಡಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಿರ್ವಹಣೆಗೆ ಕೇಂದ್ರ ಸರ್ಕಾರದಿಂದ ನೆರವು ಅವಶ್ಯಕವಾಗಿ ಬೇಕಾಗಿದೆ. ಆದರೆ ಕೇಂದ್ರ ಸರ್ಕಾರದಿಂದ ಇನ್ನೂ ಪರಿಹಾರ ಬಿಡುಗಡೆಯಾಗಿಲ್ಲ. ಶೀಘ್ರವೇ ಬರ ಪರಿಹಾರವಾಗಿ 18,177.44 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಇದರಲ್ಲಿ 12,757.86 ಕೋಟಿ ರೂಪಾಯಿ ತುರ್ತು ಪರಿಹಾರ ಬೇಕಿದೆ. ಇನ್ನುಳಿದಂತೆ 4,663.12 ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ, ಕುಡಿಯುವ ನೀರಿಗಾಗಿ 566.78 ಕೋಟಿ ರೂಪಾಯಿ, ಜಾನುವಾರುಗಳ ಸಂರಕ್ಷಣೆಗಾಗಿ 363.68 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿಗೆ ಮನವಿ ಮಾಡಿದ್ದಾರೆ. ಇನ್ನು ಪ್ರಧಾನಿ ಭೇಟಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ತಮ್ಮ ಮನವಿಗೆ ಮೋದಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ತಿಳಿಸಿದ್ರು. ಪ್ರಧಾನಿ ಜೊತೆಗೆ ಬರ ಪರಿಹಾರ ಸೇರಿದಂತೆ 4-5 ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಸಿಎಂ ಮಾಹಿತಿ ನೀಡಿದ್ರು. ಎರಡನೇ ಮೆಮೊರಾಂಡಮ್ನಲ್ಲಿ 17,900 ಕೋಟಿ ಕೇಳಿದ್ದು, ಆಮೇಲೆ ಮೂರನೇ ಮೆಮೊರಾಂಡಮ್ ಕೊಟ್ಟ ಮೇಲೆ 18,171 ಕೋಟಿ ಕೇಳಿದ್ರು. ಸೊ ಒಟ್ಟು ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 35,000 ಹೆಚ್ಚು ಕೋಟಿ ರೂಪಾಯಿಗಳು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಹೆಚ್ಚು. ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಹೇಳಿ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಲಿ, ಮಾಡಿ ನಮಗೆ ಪರಿಹಾರ ಕೊಡಲಿ ಅಂತೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಒತ್ತಾಯ ಮಾಡಿದ್ದೀವಿ. ಪ್ರೈಮ್ ಮಿನಿಸ್ಟ್ರು ನಮ್ಮ ಅಹವಾಲನ್ನು ಬಹಳ ಸಮಾಧಾನದಿಂದ ಕೇಳಿದ್ರು. ಹೈ ನಾಯಕರನ್ನ ಭೇಟಿ ಮಾಡಲಿರೋ ಸಿಎಂ ಡಿಸಿಎಂ 4 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿರೋ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಲೋಕಸಭಾ ಕ್ಷೇತ್ರವಾರು ಅಭ್ಯರ್ಥಿಗಳನ್ನ ಅಂತಿಮ ಮಾಡುವ ಬಗ್ಗೆ ಸಿಎಂ ಡಿಸಿಎಂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ ಬಹುತೇಕ ಜಿಲ್ಲೆಗಳಿಂದ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾಗಿದೆ. ಜೊತೆಗೆ ನಿಗಮ ಮಂಡಳಿ ಪಟ್ಟಿ ಅಂತಿಮಗೊಳಿಸಿ ನೇಮಕ ಮಾಡುವ ಸಾಧ್ಯತೆ ಇದೆ. ಕಳೆದ 15 ದಿನಗಳ ಹಿಂದೆ ವೀಕ್ಷಕರು ಬೆಂಗಳೂರಿನಲ್ಲಿ ಸಭೆ ನಡೆಸಿ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಇದೀಗ ಸಿಎಂ ಡಿಸಿಎಂ ಜೊತೆಗೆ ಚರ್ಚಿಸಿ ಈ ಪಟ್ಟಿಗೆ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತುವ ಸಾಧ್ಯತೆ ಇದೆ. ಅಲ್ಲದೆ ಹೊಸ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ನೇಮಕದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಆದಷ್ಟು ಜಾಗೃತಿ ಆಗುತ್ತೆ. ಇವತ್ತು ಮಾತಾಡ್ತೀವಿ, ಲಿಸ್ಟ್ ಕಳಿಸಿ ಚರ್ಚೆ ಆಗಿದೆ, ಲಿಸ್ಟು ಕಳಿಸಿದೀವಿ, ಇನ್ನೊಂದು ಫೈನಲ್ ಚರ್ಚೆ ಮಾಡಬೇಕಷ್ಟೆ. ಒಂದೇ ಸತಿ ಆಗುತ್ತೆ ಸರ್ ಎಲ್ಲ? ಇಲ್ಲ, ಬರೀ ಎಮ್ ಎಲ್ ಎಗಳು ಮಾತ್ರ. ಫಸ್ಟ್ ಪೇಸ್ನಲ್ಲಿ ಎಮ್ ಎಲ್ ಎಸ್, ಸೆಕೆಂಡ್ ಪೇಸ್ನಲ್ಲಿ ಕಾರ್ಯಕರ್ತರು, ಎಕ್ಸ್ ಎಮ್ ಎಲ್ ಎಸು ಕಾರ್ಯಕರ್ತರು ಎಲ್ಲ ಸೆಕೆಂಡ್ ಪೇಸ್ನಲ್ಲಿ. ಇನ್ನು ರಾಜ್ಯದಲ್ಲಿ ಮಾಡಿರೋ ಕಲೆಕ್ಷನ್ ಹಣವನ್ನ ನೀಡಲು ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ ಅಂತ ಬಿಜೆಪಿ ಟ್ವೀಟ್ ಮೂಲಕ ಲೇವಡಿ ಮಾಡಿದೆ. ಅದೇನೇ ಇರಲಿ, ರಾಜ್ಯದಲ್ಲಿರೋ ಬರದ ಪರಿಸ್ಥಿತಿಯನ್ನ ಅರಿತು ಕೇಂದ್ರ ಸರ್ಕಾರ ಶೀಘ್ರವೇ ಪರಿಹಾರ ಘೋಷಿಸುತ್ತಾ ಕಾದ್ ನೋಡಬೇಕಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.